ಹಲೋ, ನಾನು ಗೋಪಾಲ್ ಕೃಷ್ಣ, ಡಿ ಎ ಎಲ್ ಎಲ್ ಬಿ ಉರ್ಫ್ ಜಿ ಕೆ. ನಾನು ಯಾರ ರಾಮಣ್ಣ ಮಾತಾಡ್ತಿರೋದು? ಯಾವ ರಾಮಣ್ಣ? ಮಳವಳ್ಳಿ ರಾಮಣ್ಣನಪ್ಪ. ಯಾವ ಮಳವಳ್ಳಿ? ಯೋ, ಇದೇನೆ ಹಿಂಗ್ ಕೇಳ್ತೀಯ? ನನ್ನ ಹತ್ರ 300 ರೂಪಾಯಿ ಸಾಲ ತಗೊಂಡು ಊರ್ ಕಡೆ ಬರ್ಲೇ ಇಲ್ಲ. ಊನಪ್ಪ, ನಾನು ಅದನ್ನೇ ಯೋಚನೆ ಮಾಡಿದ್ದೀನಿ, ಕಾಂಪ್ರಮೈಸ್ ಬಂದ್ಬಿಡೋಣ ಅಂತ. ಯೋ, ತಗೊಂಡಿರೋ 300 ರೂಪಾಯಿ ಸಾಲಕ್ಕೆ ಕಾಂಪ್ರಮೈಸ್ ಅಂತದಯ್ಯ? ಓ, ಓಕೆ ಓಕೆ, ನಮ್ ಬಾಸ್ ಹೇಳಿ ನಿಮ್ ಕೇಸ್ನೇ ಕ್ಲೋಸ್ ಮಾಡಿಸ್ಬಿಡೋಣ ಬಿಡಿ. ಎಲ್ಲ ಇವನ ನೀನ್ ನಿಮ್ ಬಾಸ್ ಹೇಳ್ತೀಯ? ಹೇಳು ಹೇಳು, ನಾನ್ ನನ್ನ ಅಸ್ಟೆಂಟ್ ನ ಕಳಿಸಿ ನಿನ್ ಕೈ ಕಾಲೆಲ್ಲ ಚೆಚ್ಚಾಕ್ಸ್ಬಿಡ್ತೀನಿ. ಓ ನೈಸ್. ಯಾರ್ದು ಜೊತೆ ಫೋನು? ಏ, ಅದೇ ಹಳೆ ಕೇಸು, ಮಳವಳ್ಳಿ ರಾಮಣ್ಣಂದು. ನಿಮ್ ಬಾಸ್ ಬೇಡ, ನೀನೇ ಕೇಸ್ ನಡೆಸು ಅಂತ ಕೊಯ್ಯಿ ಕಾಲ್ ಹಿಡ್ಕೊಳಕ್ ಬರ್ತಾನೆ. ಮಳವಳ್ಳಿ ರಾಮಣ್ಣ ಯಾರ್ ಜಿಕೆ ಅದು? ಆ ಹೆಸರಿನಲ್ಲಿ ನಮ್ಮ ಆಫೀಸ್ ಅಲ್ಲಿ ಯಾವ ಕೇಸು ಫೈಲ್ ಆಗಿಲ್ಲ. ಅದು ಮೇಡಮ್, ಯಾರಾದ್ರೂ ಸಾಲಗಾರರು ನನ್ನ ಹೆಸರು ಕೇಳಿದ್ರೆ ಆಫೀಸಿಗೆ ಬಂದಿಲ್ಲ ಅಂತ ಹೇಳ್ಬಿಡಿ. ಹಲೋ ಹಲೋ, ಜಿಕೆ ಇದ್ದಾರಾ? ಹಾ ಹೌದು, ಇದ್ದಾರೆ. ತಗೊಳ್ಳಿ ಜಿಕೆ, ನಿಮ್ ಹೆಂಡತಿದು. ಹೌ ನೈಸ್. ಹಲೋ, ಓ ನಾನೇ. ಯಾಕೆ ಮೆಟರ್ನಿಟಿ ಹೋಮ್ಗೆ ಹೋಗ್ಬೇಕು? ಬನ್ನಿ. ಮೆಟರ್ನಿಟಿ ಹೋಮ್ಗೆ ಅದಕ್ಕೆ ನಾನು ಯಾಕೆ ಬರ್ಬೇಕು? ಚೆಕಪ್ ಮಾಡಿಸ್ಕೊಳ್ಳೋಳ್ ನೀನಲ್ವಾ? ಫೀಸ್ ಕೊಡೋರು ಯಾರು? ನೀವಲ್ವಾ? ಬನ್ನಿ. ಇಲ್ಲ ಇಲ್ಲ, ಆಗೋದಿಲ್ಲ. ಬರ್ತೀರೋ ಇಲ್ವಾ? ಅಯ್ಯೋ, ಅದಕ್ಕಲ್ಲ ಕಣೆ, ನಮ್ ಬಾಸ್ ಬೇರೆ ಬಂದಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ಕೈಯಲ್ಲಿ ಏನಿದೆ ಗೊತ್ತಾ? ಫೋನಲ್ಲೇ ಹೊಡಿತೀಯಲ್ಲೇ. ಹೌ ನೈಸ್. ಆಯ್ತು ಮರಾಯ್ತಿ, ಮಾನ ಕಳಿಬೇಡ, ಬರ್ತಾ ಇದ್ದೀನಿ. ನನ್ನ ಹೆಂಡತಿ ಕರೀತಾ ಇದ್ದಾಳೆ. ಗೊತ್ತಾಯ್ತು ಬಿಡಿ. ಎಷ್ಟು ತಿಂಗಳು? 3 ತಿಂಗಳು. ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಸುಮ್ನೆ ತಲೆ ತಿಂತಾ ಇದ್ದಾಳೆ. ಬಾಸ್ ಬಂದಿದ್ರೆ 7 ಹೋಗ್ಬೋದಾಗಿತ್ತು. ಪರವಾಗಿಲ್ಲ ಹೋಗಿ, ಇಂಥ ಟೈಮಲ್ಲೇ ಹೆಂಡತಿಗೆ ಗಂಡ ಜೊತೆಲಿ ಇರ್ಬೇಕು ಅನ್ಸೋದು. ಬಾಸ್ ಏನಂತಾರೋ ಏನೋ, ನಾನು ಹೇಳ್ತೀನಿ, ನೀ ಹೋಗ್ಬನ್ನಿ. ಹೌ ನೈಸ್, ಥ್ಯಾಂಕ್ ಯು ವೆರಿ ಮಚ್.